ವೀಕ್ಷಕರೇ, ನಾವೀಗ ಸೋಮೇಶ್ವರದ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ದೂರದಲ್ಲಿ ನಮ್ಮ ಬೈಕ್ ಕಾಣಿಸ್ತಾ ಉಂಟಲ್ವಾ, ಈಗ ಹೋಗ್ತಾ ಇದ್ದೇವೆ. ಸ್ವಲ್ಪನೇ ದೂರದಲ್ಲಿ ಇವಾಗ ದೇವಸ್ಥಾನ ನಮಗೆ ಸಿಗ್ತದೆ. ಇಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯವತ್ತೇ ನಾವು ಹೋಗ್ತಿರೋದು. ಇಲ್ಲಿ ಯಾಕೋ ಗಾಡಿಗಳು ತುಂಬ ಕಡಿಮೆ ಹೋಗ್ತಾ ಉಂಟು, ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯಂತೆ ಎಲ್ಲರೂ ತಿರುಗಾಡ್ತಾರೆ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದಾಗಿಯೂ ಆಗ್ತದೆ, ಹಾಗೆ ಬೀಚ್ಗೆ ಹೋದಾಗೆ ಕೂಡ ಆಗ್ತದೆ. ನೋಡಿ, ಇಲ್ಲಿ ಇವಾಗ ಸೋಮೇಶ್ವರ ಸೋಮನಾಥೇಶ್ವರ ದೇವರ ಮಹಾದ್ವಾರ ಕಾಣಿಸ್ತಾ ಉಂಟಲ್ವಾ. ಇವಾಗ ನಮ್ಮ ಬೈಕ್ ಇದ್ರ ಒಳಗಡೆ ಹೋಗ್ತಾ ಉಂಟು. ಸ್ವಲ್ಪ ದೂರದಲ್ಲೇ ಆ ದೇವಸ್ಥಾನ ನಮಗೆ ಈಗ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಈ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಅಲ್ಲಿ ಇವತ್ತು ತುಂಬಾ ಜನ ಇರ್ತಾರೆ, ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಗೆ ಹೆಚ್ಚಾಗಿ ಅಲ್ಲಿ ತುಂಬ ಜನರು ಹೋಗ್ತಾ ಇರ್ತಾರೆ. ಅಲ್ಲಿದ್ದು ವಿಶೇಷ ಏನಂದರೆ, ಅಲ್ಲಿ ಒಂದು ದೇವಸ್ಥಾನದ ಹತ್ರನೇ ಬೀಚ್ ಕೂಡ ಇದೆಯಲ್ಲ, ಹಾಗೆ ಎಲ್ಲರೂ ಹೋಗ್ತಾ ಇರ್ತಾರೆ. ನೋಡಿ, ಇವಾಗ ಆ ದೇವಸ್ಥಾನ ಬಂತು. ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಉಂಟು. ಇದಂದರೆ ತಲಪಾಡಿ ಉಳ್ಳಾಲ ಇಲ್ಲಿ ಹತ್ರ ಇರುವಂತಹ ದೇವಸ್ಥಾನ, ಹೆಚ್ಚಾಗಿ ಜನರು ಬರ್ತಾ ಇರ್ತಾರೆ. ಇಲ್ಲಿನ ವಿಶೇಷತೆ ಏನಂದರೆ, ಸಮುದ್ರದ ದಡದಲ್ಲಿ ಈ ದೇವಸ್ಥಾನ ಇದೆ. ಹಾಗೆ ಅದರ ಹಿಂಭಾಗದಲ್ಲಿ ಸಮುದ್ರ ಇರುವಂಥದ್ದು ದೇವಸ್ಥಾನದ ಹಿಂಬದಿಯಲ್ಲಿ. ಇವಾಗ ನೋಡಿ, ದೇವಸ್ಥಾನ ಹತ್ರ ಬಂದು ಬಿಡ್ತು. ಇವಾಗ ಕಾಣಿಸ್ತಾ ಉಂಟಲ್ವಾ. ನೋಡಿ, ಇವಾಗ ಇಲ್ಲಿ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ. ಯಾವುದೇ ಈಶ್ವರನ ದೇವಸ್ಥಾನಕ್ಕೂ ಅಲ್ಲಿ ಮೆಟ್ಟಿಲುಗಳು ಇರುವಂಥದ್ದೇ. ಹಾಗೆ ನಾವು ಈ ಮುಂಭಾಗದಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನ. ಇಲ್ಲಿ ಸರಿಸುಮಾರು ಎಷ್ಟು ಮೆಟ್ಟಿಲು ಉಂಟು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ನೋಡಿ, ನಾನು ಮಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವಾಗ ನೋಡಲಿಕ್ಕೆ ಎಷ್ಟು ಒಂದು ಸುಂದರವಾಗಿ ಕಾಣಿಸ್ತಾ ಉಂಟು ಈ ದೇವಸ್ಥಾನ. ಇದೇ ಜಾಗದಲ್ಲಿ ಸತ್ಯ ಸೀರಿಯಲ್ನ ಒಂದು ಶೂಟಿಂಗ್ ಆಗಿದೆ, ಯಾಕಂದರೆ ಇದು ಇತ್ತೀಚೆಗೆ ಹೊಸತು ಕಟ್ಟಿರುವಂಥದ್ದು, ಮೊನ್ನೆ ಬ್ರಹ್ಮಕಲಶ ಆಗಿದ್ದಷ್ಟೇ. ಈ ಜಾಗದಲ್ಲಿ ಸೀರಿಯಲ್ ಶೂಟಿಂಗ್ ಕೂಡ ನಡೆದಿದೆ. ನೋಡಿ, ನಾವು ಕೈ ಮುಗಿದು ಇವಾಗ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಹಾಗೆ ತುಂಬ ಜನ ಮಕ್ಕಳು, ಹಿರಿಯವರು, ಕಿರಿಯವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಇವತ್ತು. ನೋಡಿ, ಇಲ್ಲಿ ಒಂದು ಜಾತ್ರೆ ಮಹೋತ್ಸವದ ಅವತ್ತು ಇಲ್ಲಿ ಒಂದು ಕಟ್ಟೆ ಇದೆ. ಈ ಕಟ್ಟೆಯಲ್ಲಿ ದೇವರನ್ನು ಕೂತ್ಕೊಳ್ಳಿಸುವಂಥದ್ದು ಎಲ್ಲ ಕಲ್ಲಿನಿಂದ ಕಟ್ಟಿರುವಂಥದ್ದು ನಿಮಗೆ ಕಾಣಿಸ್ತಾ ಉಂಟಲ್ಲ, ಇದು ಹೊಸದಾಗಿ ಉಂಟು, ಯಾಕಂದರೆ ಇದು ಇತ್ತೀಚೆಗೆ ಆಗಿರೋದು. ನೋಡಿ, ಇಲ್ಲಿಂದ ನಾವು ಸುತ್ತ, ಇಲ್ಲಿ ಒಂದು ಗುಡಿ ಇದೆ. ಆ ಗುಡಿಯ ಹತ್ರ ಇವಾಗ ಬರ್ತಾ ಇದ್ದೇವೆ. ಇಲ್ಲಿ ಒಂದು ಕಟ್ಟೆ ಕಾಣಿಸ್ತಾ ಉಂಟಲ್ವಾ. ಇವಾಗ ಇಲ್ಲಿ ಕಾಣಿಸುವಂಥದ್ದು ಗಣಪತಿಯ ಗುಡಿ ಇದೆ, ಯಾಕಂದರೆ ಇದು ಕೂಡ ಮುಂಚೆ ಇರಲಿಲ್ಲ. ಮುಂಚೆ ಇತ್ತು ದೇವಸ್ಥಾನ, ಆದರೆ ಮುಂಚೆ ಬೇರೆ ಥರ ಇತ್ತು, ಇದೀಗ ಹೊಸದಾಗಿ ನಿರ್ಮಿಸುವಂಥದ್ದು. ನೋಡಿ, ಇಲ್ಲಿ ಗಣಪತಿಯ ಗುಡಿಯ ಹತ್ರ ಬಂದೆವು. ಇಲ್ಲಿ ಕೈ ಮುಗಿದು ಮಗ ಕೂಡ ಹಾಗೆ ಮುಂದೆ ಹೋಗ್ತಾ ಇದ್ದೇವೆ.
ಮಗನಂತ ನನಗೆ ತರಲೆ ಮಾಡ್ತಾ ನಡೀತಾ ಇದ್ದಾನೆ. ಇಲ್ಲಿ ಒಂದು ಪರಶುರಾಮನ ಗುಡಿ ಇದೆ. ಇಲ್ಲಿ ಕೆಲವು ಕಲ್ಲುಗಳುಂಟು, ಅಂದರೆ ಕಲ್ಲಲ್ಲಿ ಹಿಂದಿನ ಕಾಲದವರು ಬರೆದಿರ್ತಾರೆ. ಅದೇ ರೀತಿ ಇಲ್ಲಿ ಪುರಾತನ ಕಾಲದನ್ನು ನೋಡಲಿಕ್ಕೋಸ್ಕರ ಇಲ್ಲಿ ಇಟ್ಟಿರುವಂಥದ್ದು. ಆದರೆ ಇದನ್ನು ಸೂಕ್ಷ್ಮವಾಗಿ ನಾವು ಓದಬೇಕಾಗ್ತದೆ, ದೂರದಲ್ಲಿ ಕಾಣೋದೇ ಇಲ್ಲ. ತುಂಬ ಹಳೆಯದಲ್ವಾ, ಹಾಗಾಗಿ ಅದು ಸರಿಯಾಗಿ ಓದಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ವಿಗ್ರಹವನ್ನು ಕೆತ್ತಿದ್ದಾರೆ ಕಲ್ಲಲ್ಲಿ ಕೆತ್ತಿರುವಂಥದ್ದು. ಅದು ಅದ್ಭುತವೇ. ಅಂತಹ ಒಂದು ಪುರಾತನ ಕಾಲದ ಈ ಆಕೃತಿಯನ್ನು ಇಟ್ಟಿರುತ್ತಾರೆ. ಪ್ರತಿಯೊಬ್ಬರು ಇದನ್ನು ನೋಡಿಕೊಂಡು ಹೋಗ್ತಾರೆ. ಎಷ್ಟು ಒಂದು ಚೆನ್ನಾಗಿದೆ ನೋಡಿ. ಅಂದರೆ ನಾವು ಹೇಳೋಷ್ಟು ತುಂಬ ಜನ ಇವತ್ತು ಇಲ್ಲಿ ಇಲ್ಲ. ಹೆಚ್ಚಾಗಿ ಎಲ್ಲ ಬೀಚ್ ಹತ್ರ ಇದ್ದಾರೆ ನೋಡಿ. ಇಲ್ಲಿ ದೇವರಿದ್ದಾರೆ, ಸೋಮನಾಥ ನೋಡಿ. ಇದು ಬಾಗಿಲು ಮುಚ್ಚಿರುವಂಥದ್ದು, ಇದರ ಒಳಗೆ ಒಂದು ರಥ ಇದೆ. ಹಾಗೆ ನೋಡಿ, ಇಲ್ಲೆಲ್ಲ ಇಲ್ಲಿ ಬಂದಿರುವಂಥವ್ರದ್ದೆಲ್ಲ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ. ಇವತ್ತು ನೋಡಿ ಎಷ್ಟು ಕಾರ್ಗಳಿವೆ ಅಂದರೆ ತುಂಬ ಜನ ಬಂದಿರ್ತಾರೆ. ಬೈಕ್ ಪ್ರತಿಯೊಂದು ಗಾಡಿಯಲ್ಲಿ ಬಂದು ಇಲ್ಲಿ ಬಂದಿರ್ತಾರೆ. ಅದೇ ರೀತಿ ಇಲ್ಲೊಂದು ಗದಾ ತೀರ್ಥ ಅನ್ನೋದು ಒಂದು ಇದೆ. ಇದರಲ್ಲಿ ಏನಂದರೆ ನೋಡಿ, ಈಚೆ ಆಚೆ ಸೈಡಲ್ಲಿ ಉಪ್ಪು ನೀರು, ಈಚೆ ಸೈಡಲ್ಲಿ ಸಿಹಿ ನೀರು. ಆ ಉಪ್ಪು ನೀರಲ್ಲಿ ಈಜಾಡಿ ಇಲ್ಲಿ ಬಂದು ಸ್ನಾನ ಮಾಡಿ ಒಳಗೆ ಹೋಗ್ತಾರೆ, ಯಾಕಂದ್ರೆ ಸಿಹಿ ನೀರು. ಹಾಗೆ ನೋಡಿ, ಇಲ್ಲಿ ಈ ಕೆರೆಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಇದು ಸಿಹಿ ನೀರಲ್ವಾ, ಇದರಲ್ಲಿ ಎಷ್ಟು ಜನ ನೋಡಿ ಸ್ನಾನ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಸ್ನಾನ ಮಾಡಿ ಮತ್ತು ದೇವಸ್ಥಾನದ ಒಳಗೆ ಹೋಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಸೋಮನಾಥೇಶ್ವರ ದೇವಸ್ಥಾನ ಹೇಗೆ ಉಂಟು ಅಂತ. ಓಕೆ, ಕಮೆಂಟ್.